ಇಂಡಿಯಾದ ರಾಜಕಾರಣ ಒಂದು ಕಡೆ ಆದರೆ ಮಂಡ್ಯದ ರಾಜಕಾರಣ ಮತ್ತೊಂದು ಕಡೆ ಅಂತಲೇ ಹೇಳಬೇಕು ಅಲ್ಲಿನ ಮತದಾರರು ಅಂದರೆ ಮಂಡ್ಯದ ಜನತೆ ಕೊಡುವಂತಹ ತೀರ್ಪಿದೆಯಲ್ಲ ಮಂಡ್ಯದ ರಾಜಕಾರಣ ಇಂಡಿಯಾದಲ್ಲಿ ಯಾವಾಗಲೂ ಪ್ರತಿ ಎಲೆಕ್ಷನ್ನಲ್ಲೂ ಸದ್ದು ಮಾಡುತ್ತೆ ಕಳೆದ ಬಾರಿ ಮಂಡ್ಯದ ಜನ ಒಕ್ಕೂರಲಿನಿಂದ ಸುಮಲತಾ ಅಂಬರೀಷ್ ಅವರಿಗೆ ಏನು ಸಪೋರ್ಟ್ ಮಾಡಿದರೂ ಆ ಸಿಚುವೇಶನ್ ಈಗಲೂ ಇದೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ ನಾನು ನಿಮ್ಮ ಮಂಜು ಇಂಡಿಯಾದ ರಾಜಕಾರಣ ಒಂದು ಕಡೆ ಆದರೆ ಮಂಡ್ಯದ ರಾಜಕಾರಣ ಮತ್ತೊಂದು ಕಡೆ ಅಂತಲೇ ಹೇಳಬೇಕು ಯಾವಾಗಲೂ ಅಷ್ಟೇ ಈ ಎಲೆಕ್ಷನ್ ಅಂತಲ್ಲ ಯಾವುದೇ ಎಲೆಕ್ಷನ್ ನಡೀಲಿ ಯಾವುದೇ ಎಲೆಕ್ಷನ್ ಬರಲಿ ಯಾರೇ ಕಂಟೆಸ್ಟೆಂಟ್ ಮಾಡಲಿ ಮಂಡ್ಯದ ರಾಜಕಾರಣ ಇದೆಯಲ್ಲ ಅದು ತುಂಬ ರೋಚಕವಾಗಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ಅಲ್ಲಿನ ಮತದಾರರು ಅಂದರೆ ಮಂಡ್ಯದ ಜನತೆ ಕೊಡುವಂತಹ ತೀರ್ಪಿದೆಯಲ್ಲ ಅವರು ಮಾತನಾಡುವಂತಹ ಮಾತಿದೆಯಲ್ಲ ಅವರು ಯಾರೇ ಕ್ಯಾಂಡಿಡೇಟ್ ಆದರೂ ನಡೆಸಿಕೊಳ್ಳುವಂತಹ ರೀತಿ ಇದೆಯಲ್ಲ ಇದೆಲ್ಲವೂ ಇದಕ್ಕೆ ಕಾರಣ ಇದೆಲ್ಲದರ ಏನಂತಾರೆ ಮಿಲನದಿಂದ ಈ ಎಲ್ಲದೂ ಸೇರಿಕೊಂಡು ಮಂಡ್ಯದ ರಾಜಕಾರಣ ಇಂಡಿಯಾದಲ್ಲಿ ಯಾವಾಗಲೂ ಪ್ರತಿ ಎಲೆಕ್ಷನ್ನಲ್ಲೂ ಸದ್ದು ಮಾಡುತ್ತೆ ಲಾಸ್ಟ್ ಟೈಮ್ ಯಾವ ಥರ ಸದ್ದು ಮಾಡಿತ್ತು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಒಂದು ದೊಡ್ಡ ತರನೇ ತರಣ ಆಗೋಗಿತ್ತು ಎಲ್ಲರೂ ಜಿದ್ದಾ ಜಿದ್ದಿಗೆ ಬಿದ್ದು ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಂಬರೀಷ್ ಎರಡೂ ಕಡೆಯವರು ಜಿದ್ದಿಗೆ ಬಿದ್ದವರ ಥರ ಕೆಲಸ ಮಾಡಿ ಎಲೆಕ್ಷನನ್ನು ನಡೆಸಿ ಫೈನಲಿ ರಿಸಲ್ಟ್ ಬಂದಿದ್ದು ಸುಮಲತಾ ಅಂಬರೀಷ್ ಅವರ ಪರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಕಳೆದ ಬಾರಿ ಗೆದ್ದು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ದಿಲ್ಲಿಯ ಕೋಟೆಯನ್ನು ಪ್ರವೇಶ ಮಾಡಿದ್ದು ಈಗ ಇತಿಹಾಸ ಈಗ ಮತ್ತೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಕಣಕ್ಕಿಳಿಬೇಕು ಮಂಡ್ಯದಿಂದ ಮತ್ತೆ ಸಂಸದೆಯಾಗಿ ಆಯ್ಕೆಯಾಗಿ ಲೋಕಸಭೆಯನ್ನು ಪ್ರವೇಶ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾಯಿದೆ ಕಳೆದ ಬಾರಿ ಇದ್ದಂತಹ ಸಿಚುವೇಷನ್ ಈಗಿಲ್ಲ ಕಳೆದ ಬಾರಿ ಮಂಡ್ಯದ ಜನ ಒಕ್ಕೂರಲಿನಿಂದ ಸುಮಲತಾ ಅಂಬರೀಷ್ ಅವರಿಗೆ ಏನು ಸಪೋರ್ಟ್ ಮಾಡಿದರೂ ಆ ಸಿಚುವೇಶನ್ ಈಗಲೂ ಇದೆ ಅಂತ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ಮಂಡ್ಯದ ಟಿಕೆಟ್ ಇನ್ನು ಯಾರಿಗೆ ಅನ್ನೋದು ಕನ್ಫರ್ಮ್ ಆಗಿಲ್ಲ ಈ ಸಮಯದಲ್ಲಿ ಇಫ್ ಇನ್ ಕೇಸ್ ಸುಮಲತಾ ಅವರಿಗೆ ಟಿಕೆಟ್ ಸಿಗಲಿ ಅಥವಾ ಸಿಗದೇ ಇರಲಿ ಅವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ಬೋದು ಅಂತ ಒಂದು ಪ್ರಶ್ನೆ ಬಂದಾಗ ಎಲ್ಲರಿಗೂ ಮೊದಲು ಕಾಣುವ ಎರಡು ಹೆಸರು ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನೊಂದು ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಇಬ್ಬರು ಜೋಡೆತ್ತುಗಳ ಥರ ಕಳೆದ ಚುನಾವಣೆಯಲ್ಲಿ ಸುಮಲತಾ ಅಂಬ್ ಅಂಬರೀಷ್ ಅವರ ಪಕ್ಕದಲ್ಲಿ ನಿಂತು ಅವರನ್ನು ಗೆಲ್ಲಿಸಿಕೊಂಡು ಬಂದಿದ್ದು ಮತ್ತೆ ಇತಿಹಾಸ ಆದರೆ ಅದು ಇವಾಗ ಮತ್ತೆ ಮರುಕಳಿಸುತ್ತಾ ಡೌಟ್ ಇದೆ ಯಾಕೆಂದರೆ ಸುಮಲತಾ ಅವರನ್ನು ಅಮ್ಮ ಅಂದರೆ ಮದರ್ ಇಂಡಿಯಾ ಅಂತ ಕರೆಯುವ ದರ್ಶನ್ ಅವರು ಅವರು ಯಾವುದೇ ಪಕ್ಷದಿಂದ ನಿಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲಿ ಎಲ್ಲಾದರೂ ನಿಂತ್ಕೊಳ್ಳಿ ಅವ್ರ ಬೆಂಬಲಕ್ಕೆ ನಾನು ಇರ್ತೀನಿ ಅನ್ನೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒನ್ ಸಿಂಗಲ್ ಅಜೆಂಡಾ ಅವರು ಅದರಿಂದ ಹಿಂದೆ ಸರಿತಾರೆ ಅನ್ನೋದು ನನಗಂತೂ ಡೌಟ್ ಇದೆ ಈ ಎಲೆಕ್ಷನಲ್ಲಿ ಕೂಡ ಲಾಸ್ಟ್ ಎಲೆಕ್ಷನ್ನಲ್ಲಿ ಮಾಡಿದಂಗೆ ಇವರು ಇವರಿಗೆ ಕ್ಯಾಂಪೇನ್ ಮಾಡೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಲ್ರೆಡಿ ರೆಡಿಯಾಗಿದ್ದಾರೆ ಆದರೆ ಯಶ್ ಅವರ ಕಥೆ ಏನು ಈ ಪ್ರಶ್ನೆಗಳು ಈ ಡೌಟ್ಗಳು ಸಾಕಷ್ಟು ಜನರಿಗೆ ಇತ್ತು ಪತ್ರಕರ್ತರು ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಅದಕ್ಕೆ ನೇರ ನೇರ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ನೇರ ನೇರ ಉತ್ತರ ಅಂದರೆ ಹೇ ಇಲ್ಲಪ್ಪ ನಾನು ಹೋಗಲ್ಲ ನಾನು ಬರಲ್ಲ ಅಂತಲ್ಲ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ನನ್ನ ಗುರಿ ಬೇರೆಯೇ ಇದೆ ನಾನು ಅದರ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಯಾವುದೇ ರಾಜಕೀಯ ಸಲುವಾದ ಕಾರ್ಯಕ್ರಮಗಳಲ್ಲಾಗಲಿ ರ್ಯಾಲಿಗಳಲ್ಲಾಗಲಿ ನಾನು ಭಾಗವಹಿಸಲ್ಲ ಅನ್ನೋದನ್ನು ಖಂಡಿತವಾಗಿ ಹೇಳೋದ್ರ ಮೂಲಕ ಸುಮಲತಾ ಅವರ ಈ ಏನಾದರೂ ಅವರು ಮಂಡ್ಯದಲ್ಲಿ ಎಲೆಕ್ಷನ್ಗೆ ನಿಂತರೆ ಅವರ ಅವರ ಕ್ಯಾಂಪೇನಿಗೆ ನಾನು ಹೋಗಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅವರು ಮಾಧ್ಯಮಗಳಿಗೆ ಹೇಳೋ ಮೂಲಕ ಅದಕ್ಕೊಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಸೊ ಯಶ್ ಅವರು ಬರಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಯಿತು ಇದೇ ಪ್ರಶ್ನೆಯನ್ನು ಮತ್ತೆ ಸುಮಲತಾ ಅವರಿಗೆ ಕೇಳಿದಾಗ ಯಶ್ ಅವರು ಯಾಕೆ ಬರಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಅಂದರೆ ಯಾವಾಗ ಯಶ ಯಶವ್ರು ನನಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ನನ್ನ ಗುರಿನೇ ಬೇರೆ ಇದೆ ನಾನು ಹೋಗ್ತಾ ಇರೋ ದಾರಿನೇ ಬೇರೆ ಇದೆ ನಾನು ಆ ಕಡೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರು ಆವಾಗ ಎಷ್ಟೋ ಜನ ಅಂದ್ಕೊಂಡ್ರು ಏನಾಯಿತು ಸುಮಲತಾ ಅವರ ಮಧ್ಯೆ ಯಶ್ ಯಶ್ ಹಾಗೂ ಸುಮಲತಾ ಇವರ ಮಧ್ಯೆ ಏನಾದರೂ ಬಿರುಕು ಮೂಡಿದ್ಯಾ ಯಾಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಏನಾಗಿದೆ ಅನ್ನೋ ಸಾಕಷ್ಟು ಗೊಂದಲಗಳು ಇತ್ತು ಆದರೆ ಅದಕ್ಕೆಲ್ಲ ಸುಮಲತಾ ಅಂಬರೀಷ್ ಅವರು ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೀಗೆ ಮಾಡಿದ್ದಾರೆ ಅಂತಲೇ ಹೇಳಬೇಕು ಏನಪ್ಪ ಅಂತಂದರೆ ಯಶ್ ಅವ್ರು ಯಾಕೆ ಬರಲ್ಲ ಅಂತ ಕೇಳೋದಾದರೆ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಯಾವಾಗ ಸುಮಲತಾ ಅಂಬರೀಷ್ ಅವರ ಪರವಾಗಿ ಕ್ಯಾಂಪೇನನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ದರ್ಶನ್ ಅವರು ಯಶ್ ಅವರು ಈ ಇಬ್ಬರು ಸಾಕಷ್ಟು ಟೀಕೆಗಳನ್ನು ಎದುರಿಸಬೇಕಾಯಿತು ತುಂಬ ಪರ್ಸ್ನಲಿ ಅಟ್ಯಾಕ್ಗಳು ಕೂಡ ಆಯಿತು ಅಂದರೆ ಅಟ್ಯಾಕ್ ಅಂದರೆ ಹೊಡೆದಾಟ ಬಡದಾಟ ಅಲ್ಲ ಮಾನಸಿಕವಾಗಿ ಮಾತುಗಳು ಕಮೆಂಟ್ಗಳು ಪಾಸ್ ಮಾಡೋದು ಅವರ ಫ್ಯಾಮಿಲಿವರೆಗೂ ಮಾತುಗಳನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಈ ಇಬ್ಬರೂ ನಟರಿಗೆ ಬಂತು ಯಶ್ ಅವರು ಕ್ಯಾಂಪೇನಿಗೆ ಬರೋದಕ್ಕಿಂತ ಮುಂಚೆ ಇದೆಲ್ಲ ಆಗುತ್ತೆ ಅಂತ ಅವ್ರು ಗೆಸ್ ಮಾಡಿರಲಿಲ್ಲ ಯಾವಾಗ ಸುಮಲತಾ ಅಂಬರೀಷ್ ಅವರ ಕ್ಯಾಂಪೇನಿಗೆ ಎಂಟ್ರಿ ಆದರೂ ಆ ಕ್ಯಾಂಪೇನಿಗೆ ಎಂಟ್ರಿ ಆದಮೇಲೆ ಯಾವ ಯಶ್ ಅವರು ಸುಮಲತಾ ಅವರು ಏನು ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಫೋನ್ನಲ್ಲಿ ನಡೆದಂತಹ ಸಂಭಾಷಣೆಗಳ ಬಗ್ಗೆ ಸುಮಲತಾ ಅಂಬರೀಷ್ ಅವರು ಮಾತಾಡಿದ್ದಾರೆ ಯಶ್ ಅವರು ಇದ್ದಾರಂತೆ ಇಷ್ಟೆಲ್ಲ ಟಿಕೆಗಳಿರುತ್ತೆ ಇಷ್ಟೆಲ್ಲ ಟಿಕೆ ಟಿಪ್ಪಣಿಗಳನ್ನು ಎದುರಿಸ್ಬೇಕಾಗುತ್ತೆ ಇಷ್ಟೆಲ್ಲ ಅಪೋಸ್ ಬರುತ್ತೆ ನನಗೆ ಅಂತ ನಾನು ಕನ್ಸ್ ಮನ್ಸ್ನಲ್ಲೂ ಎಣಿಸಲಿಲ್ಲ ರಾಜಕೀಯ ಇಷ್ಟೊಂದು ಇದಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾಯಿದೆ ಇದನ್ನೆಲ್ಲ ನನಗೆ ರಿಸೀವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ ಎನ್ನುವಂತಹ ಮಾತುಗಳನ್ನು ಯಶ್ ಅವರು ಸುಮಲತಾ ಅವರ ಬಳಿ ಕಳೆದ ಎಲೆಕ್ಷನ್ನಲ್ಲೇ ಹೇಳಿದರು ಅಂದರೆ ನಾನು ನಿಮಗೆ ಸಪೋರ್ಟ್ ಮಾಡಿದ ನಿಜ ಮಾಡೋಕ್ಕೆ ಬಂದಿರೋದು ನಿಜ ಆದರೆ ಇಷ್ಟೊಂದು ಅಪೋಸ್ ಬರುತ್ತೆ ನನಗೆ ಒಬ್ರ ಪರವಾಗಿ ಸಪೋರ್ಟಿಗೆ ನಿಂತ್ಕೊಂಡ್ರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅನ್ನುವ ಬೇಸರವನ್ನು ಆವಾಗಲೇ ಯಶ್ ಅವರು ವ್ಯಕ್ತಪಡಿಸಿದರು ಸಪೋರ್ಟ್ ಕೊಟ್ಟಾಗಿತ್ತು ಘೋಷಣೆ ಮಾಡಾಗೋಗಿತ್ತು ಕ್ಯಾಂಪೇನ್ ಮಾಡಿದಲೇ ಬೇರೆ ವಿಧಿ ಇರಲಿಲ್ಲ ಯಾಕಂದರೆ ಅಂಬರೀಷ್ ಅವರಿಗೋಸ್ಕರ ಸುಮಲತಾ ಅವರಿಗೋಸ್ಕರ ಅವರು ಕ್ಯಾಂಪೇನ್ ಮಾಡಲೇಬೇಕಿತ್ತು ಯಾಕಂದರೆ ಚಿತ್ರರಂಗದಲ್ಲಿ ಯಶ್ ಅವರು ಬಂದಾಗ ಅಂಬರೀಷ್ ಅವರು ಯಶ್ ಅವರಿಗೆ ಮಾಡಿದಂತಹ ಸಹಾಯಕ್ಕೆ ಮರು ಸಹಾಯವಾಗಿ ಆ ಋಣವನ್ನು ತೀರಿಸುವ ಕೆಲಸಕ್ಕಾಗಿ ಯಶ್ ಅವರು ಸುಮಲತಾ ಅಂಬರೀಷ್ ಅವರಿಗೆ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಅದು ಲಾಸ್ಟ್ ಎಲೆಕ್ಷನ್ಗೆ ಮುಗಿದೋಯಿತು ಈ ಎಲೆಕ್ಷನ್ಗೆ ಯಾವುದೇ ಕಾರಣಕ್ಕೂ ಯಶ್ ಅವರು ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕಾಗಲಿ ಕ್ಯಾಂಪೇನ್ಗಾಗಲಿ ಅವರ ಬಗ್ಗೆ ಎಲೆಕ್ಷನ್ ಸಲುವಾಗಿ ಮಾತನಾಡೋದಾಗಲಿ ಯಾವ ವಿಚಾರಕ್ಕೂ ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅವ್ರು ಯಾಕೆ ಬರೋದಿಲ್ಲ ಅನ್ನೋದನ್ನು ಸುಮಲತಾ ಅಂಬರೀಷ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅದಕ್ಕೆ ನಾನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರು ಬಂದರೆ ಖುಷಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಎನ್ನುವ ಮಾತನ್ನು ಹೇಳುವ ಮೂಲಕ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಬಿರುಕಿಲ್ಲ ಯಶ್ ಅವರಿಗೆ ಬರೋದಕ್ಕೆ ತುಂಬ ಅಂದರೆ ಬರೋದಕ್ಕೆ ಅವರ ಮನಸ್ಸು ಒಪ್ತಾ ಇಲ್ಲ ಹಾಗಾಗಿ ನಾನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನುವ ಮಾತುಗಳನ್ನು ಹೇಳುವ ಮೂಲಕ ಇದಕ್ಕೆ ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಅದರ ಜೊತೆಗೆ ಕರ್ನಾಟಕದ ಇಬ್ಬರು ಸೂಪರ್ ಸ್ಟಾರ್ಗಳು ಒಬ್ಬರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನು ಇನ್ನೊಬ್ರು ರಾಕಿಂಗ್ ಸ್ಟಾರ್ ಯಶು ಅದರಲ್ಲೂ ರಾಕಿಂಗ್ ಸ್ಟಾರ್ ಯಶು ಪ್ಯಾನ್ ಇಂಡಿಯಾ ಸ್ಟಾರ್ ಹೋಗಿದ್ದಾರೆ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಈ ತರಹದ ಎಲೆಕ್ಷನ್ ಕ್ಯಾಂಪೇನ್ಗಳಿಗೆ ಎತ್ತಿಡಬೇಕು ಅಂದರೆ ಅವರಿಗೆ ಎಷ್ಟು ಕಷ್ಟ ಆಗ್ಬೋದು ಅವರ ಕಮಿಟ್ಮೆಂಟ್ಗಳು ಏನಾಗ್ಬೋದು ಅವರ ಸಿನಿಮಾ ಕಮಿಟ್ಮೆಂಟ್ಗಳು ಏನಾಗ್ಬೋದು ಅವರನ್ನೇ ನಂಬಿಕೊಂಡಿರುವಂಥ ಸಿನಿಮಾಗಳ ಕತೆ ಏನಾಗ್ಬೋದು ಆ ಸಿನಿಮಾದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರ ಕತೆ ಏನಾಗ್ಬೋದು ನಿರ್ಮಾಪಕರ ಕತೆ ಏನಾಗ್ಬೋದು ಇದನ್ನೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಅವರು ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ ಸೊ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಯಾವ ಪಕ್ಷದಿಂದ ಆದರೂ ಆಯಿತು ಅಥವಾ ಪಕ್ಷೇತರವಾಗಿ ಆದರೂ ಆಯಿತು ಯಶ್ ಅವರ ಸಪೋರ್ಟ್ ಇರಲ್ಲ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ